ಜನನು ಈ ಬಾರಿ ಮೋದಿಗೆ ಬೆಂಬಲ ಕೊಡ್ತಾರ, ಮೋದಿನೇ ಮತ್ತೆ ಅಧಿಕಾರಕ್ಕೆ ತರ್ತಾರ ಅಂತ? ಸರ್, ಜನಗಳಿಗೆ ಎಲ್ಲರಿಗೂ ಅಭಿಮಾನ ಇದೆ, ಸ್ವಾಭಿಮಾನ ಇದೆ. ಈ ಸ್ವಲ್ಪ ಸಣ್ಣ ಪುಟ್ಟ ಒಂದು ಆಸೆ ಅಂಶ ಇವೆಲ್ಲ ಬಂದಾಗ ಇವತ್ತಿನ ಪರಿಸ್ಥಿತಿಯಾಗ ತತ್ಕಾಲೀನ ಅವ್ರು ವ್ಯತ್ಯಾಸ ಆಗ್ತಾರೆ. ಆಮೇಲೆ ಈಗ ನಾವೇ ನೋಡ್ತೀವಲ್ವ ಕನ್ನಡದ ಕರ್ನಾಟಕದ ಎಲೆಕ್ಷನ್, ಆ ಒಂದು ಒಂದು ಆ ಬಿರುಗಾಳಿನಲ್ಲಿ ಕಣ್ಮುಚ್ಚಿಕೊಂಡು ಓಟ್ ಹಾಕಿದ್ದಕ್ಕೆ ಇವಾಗ ಎಲ್ಲರೂ ಏನಂತ ಇದ್ದಾರೆ? ದಯಮಾಡಿ ಆ ಟೈಮಿಗೆ ಕಣ್ಣು ಮುಚ್ಚಬಾರ್ದು. ಒಂದು ದಿನ ಕಣ್ಣು ಮುಚ್ಚಿದ್ರೆ 5 ವರ್ಷ ಕಣ್ಣು ತೆಗೆಯೋಕ್ಕಾಗಲ್ಲ ಅಂತ ಅಷ್ಟೆ. ಸರಿ, ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಜನರಿಗೆ ಅನಿಸಿದೆ ಹಂಗಿದ್ರೆ ಎಲ್ಲೋ ತಪ್ಪು ಮಾಡಿಬಿಟ್ವಿ ನಾವು ಅಂತ? ಎಲ್ಲರಿಗೂ ಅನಿಸಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಒಂದು ಅವಕಾಶ ಸಿಕ್ಕಿದಾಗ 5 ವರ್ಷ ಒಂದು ಅನುಕೂಲ ಇದೆ, ಕಿತ್ಕೊಂಡು ಈಗ ಬೆಳೆ ಕಿತ್ತು ಹೋಗ್ಬಿಟ್ರೆ ತಿರ್ಗಾ ಬೀಜ ಹಾಕಿ ಬೆಳೆಯೋ ತನಕ ಹೆಂಗೆ ಕಾಯ್ತೀವೋ ಹಿಂಗೆ ಸರ್ಕಾರ ತೆಗೆಯೋವರೆಗೂ ಅಂತ ಅವಕಾಶ ಇದೆ ಅಷ್ಟೆ. ಈಗ ಕಾಂಗ್ರೆಸ್ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಮೈತ್ರಿ ಹಾಕಿ ಮೋದಿನ ಸೋಲಿಸ್ಬೇಕು ಅನ್ಕೊಂಡಿದ್ದಾರೆ, ಬಾರಿ ಆಗುತ್ತಾ ಅಂತ? ಸಾರ್, ಅದೇನಂತಾರೆ, ಜಾತ್ರೆ ಹೊತ್ತಿಗೆ ಕಳ್ಳರೆಲ್ಲ ಸೇರಿಕೊಂಡ್ರು ಅನ್ನೋ ಹತ್ರ ಇದು. ಕಳ್ಳತನ ಹೆಂಗೆ ಮಾಡಬೇಕು ಅಂತ ಎಲ್ಲ ಸ್ಕೆಚ್ ಹಾಕ್ಕೊಂಡು ಜಾತ್ರೆ ಸಂದರ್ಭಕ್ಕೆ ಬಂದಂಗೆ ಇವರು ಎಲೆಕ್ಷನ್ ಸಂದರ್ಭ ಬರ್ತಾರೆ. ಪ್ರಯೋಜನ ಇಲ್ಲ, ಇನ್ನೇನು ಪ್ರಯೋಜನ ಇಲ್ಲ ಅಂತ ಅದೇ ಪದನೇ ಬಳಸ್ಬೇಕಾ? ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಪದ ಬಳಸಿಯಷ್ಟು ಬಿಟ್ಟರಷ್ಟು. ವಾಸ್ತವ, ಮೊದಲು ದೇಶಾಭಿಮಾನ ಬೆಳೆಸ್ಕೊಳ್ಳಿ. ನಿಮ್ಮ ಸಂಸಾರನ ದೇಶಕ್ಕೆ ತರಬಾರ್ದು, ದೇಶದಿಂದ ನನ್ನ ಸಂಸಾರ ಇರೋದು. ದೇಶ ಉಳಿದ್ರೆ ನಾನು ನನ್ನ ಮನೆ ಹೆಂಗೆ ಬೇಕು ಸುಧಾರಿಸ್ಬೋದು, ಹೌದಲ್ವಾ? ಮತ್ತೆ ಮನೆ ಸರಿ ಇದ್ರೆ ಸಂಸಾರ ಸರಿ ಇರ್ತದೆ, ಮನೆ ಸರಿ ಇಲ್ಲಾಂದ್ರೆ ಸಂಸಾರ ಹೆಂಗೆ ಸರಿ ಇರ್ತದೆ? ದೇಶ ಉಳಿಬೇಕು. ಸದ್ಯದ ಆಶಯಕಿರಣ ಅವರೇ, ನರೇಂದ್ರ ಮೋದಿ ಅವರೇ. ಯಾಕೆಂದರೆ 10 ವರ್ಷವೂ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅವ್ರನ್ನ ತೆಗಿಯೋದಕ್ಕೆ ಒಂದು ಕಾರಣ ಸರಿಯಾಗಿ ಕೊಡ್ರಿ, ಒಂದು ಉದಾಹರಣೆ ಕೊಡಿ. ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಒಂದು ಕಾರಣ ಕೊಡ್ರಿ. ಮೋದಿ ಆದ್ರೇನು, ಇನ್ನೊಬ್ಬರಾದ್ರೇನು, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ತೆಗಿಬೇಕು ಅನ್ನೋ ಒಂದು ಧೈರ್ಯ ಇದ್ದರೆ ಮತದಾರ ನಿಜವಾಗಿ ನಾಗರಿಕ ಆಗ್ತಾನೆ. ಈ ಒಣ ಸ್ವಾಭಿಮಾನಕ್ಕೆ, ಒಣ ಜಾತಿಗೆ, ಒಣ ಹಿಂದಿನ ದಾಖಲೆಗೆ ಇರಬಾರ್ದು. ಓಕೆ, ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ರಾವಣ ಅಂದರು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು ಫ್ರೀಡಂ ಪಾರ್ಕಲ್ಲಿ. ಈಗ ಸದ್ಯಕ್ಕೆ ನನಗೂ ಇವಾಗ ಸುಮ್ಮನೆ ಖಾಲಿ ಕೂತೀನಿ, ಬೇರೆ ಕೆಲಸ ಇಲ್ಲ. ಕೆಲಸ ಇದ್ದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಬೇರೆ ಕೆಲಸ ಇಲ್ಲ. ಈಗ ಸುಮ್ಮನೆ ಇದ್ದರೆ ಜನ ಅವ್ರನ್ನ ಮರ್ತು ಬಿಡ್ತಾರೆ ಅಂತ ನೆನಪು ಮಾಡ್ಕೊಳ್ಳೋಕೆ ಅವೆಲ್ಲ. ರಾವಣ ಅಂತಂದರೆ ರಾವಣಿಗೆ ಅವಮಾನ ಆಗುತ್ತೆ ರಾಹುಲ್ ಗಾಂಧಿಗೆ ಹೇಳಿದ್ರೆ. ಯಾಕಂದರೆ ಅವನೊಬ್ಬ ಮಹಾಬ್ರಾಹ್ಮಣ, ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿದವನು. ಇದ್ರ ಕೈಲಿ ಅದನ್ನೂ ಆಗಲ್ಲ, ಆ ಪದ ಕೂಡ ಹೇಳಬಾರ್ದಾಗಿತ್ತು. ರಾಹುಲ್ ಗಾಂಧಿಗೆ ಯಾವ ಹೆಸರು ಹೇಳೋಕ್ಕೂ ಸೂಕ್ತ ಇಲ್ಲ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಷ್ಟೇ, ಯಾವ ಪದ ಬಳಕೆಗೂ ಯೋಗ್ಯ ವ್ಯಕ್ತಿ ಅಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.